ಟಿಪ್ಪು ಸುಲ್ತಾನ ಹೆಂಗೆ ಕೊಲ್ದಿದೀವಿ ಆತರ ಸಿದ್ದರಾಮಯ್ಯನ ತೆಗಿಬೇಕು ಅಂತ ಹೇಳ್ತಾರೆ. ಟಿಪ್ಪು ಅವರು ದೇಶಕ್ಕೋಸ್ಕರ ತ್ಯಾಗ ಆಗಿರೋದು, ಶಹೀದ್ ಆಗಿರೋದು, ಅದ್ ಗೊತ್ತಿರಬೇಕು ಅಶೋಕ್ ನಾರಾಯಣ ಅವ್ರಿಗೆ. ಮಂತ್ರಿ ಸ್ಥಾನದಲ್ಲಿ ಕೊಂಡು ಅಶೋಕ್ ನಾರಾಯಣ ಅವರು ಒಂದು ಮಂಡ್ಯದಲ್ಲಿ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಓಪನ್ ಆಗಿ ಹೇಳ್ಬೇಕೊಡ್ತಾರೆ, ಇಲ್ಲ ನಾವು ಟಿಪ್ಪು ಸುಲ್ತಾನ ಹೆಂಗೆ ಕೊಲ್ದಿದೀವಿ ಆತರ ಸಿದ್ದರಾಮಯ್ಯನ ತೆಗಿಬೇಕು ಅಂತ ಹೇಳ್ತಾರೆ. ಇದು ಹೇಳೋ ಮಾತಾ ಇದು. ಅವ್ರು ಟಿಪ್ಪು ಬಗ್ಗೆ ಅರ್ಥ ಮಾಡ್ಕೊಂಡಿದಾರೆ? ಟಿಪ್ಪು ಬಗ್ಗೆ ಗೊತ್ತಿದೆ ಅವ್ರಿಗೆ? ಟಿಪ್ಪು ಅವರು ದೇಶಕ್ಕೋಸ್ಕರ ತ್ಯಾಗ ಆಗಿರೋದು, ಶಹೀದ್ ಆಗಿರೋದು, ಅದ್ ಗೊತ್ತಿರಬೇಕು ಅಶೋಕ್ ನಾರಾಯಣ ಅವ್ರಿಗೆ. ಇವತ್ತು ಟಿಪ್ಪು ಹೆಂಗ್ ಮುಗಿಸಿದೀವಿ ಆತರ ಎದುರು ಸಿದ್ದರಾಮಯ್ಯನ ಮುಗಿಸ್ಬೇಕಂತ ಇವತ್ತು ಅವ್ರು ಹೇಳ್ತಾರೆ. ಒಂದ್ಗಡೆ ಒಂದ್ ಇವ್ರಿಗೆ ಹೇಳ್ತಾರೆ, ಒಂದ್ಗಡೆ ಇವತ್ತು ಅಸೆಂಬ್ಲಿ ಅಲ್ಲಿ ಮಾತಾಡುವಾಗ ಮನೆ ಯಡಿಯೂರಪ್ಪ ಅವ್ರು ಹೇಳ್ತಾರೆ, ಇಲ್ಲ ಸಿದ್ದರಾಮಯ್ಯ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಅಪಾರವಾದ ಪ್ರೀತಿ ಇದೆ, ರಾಜ್ಯಕ್ಕೂ ಸಹ ಹೋರಾಟ ಮಾಡಿದರೆ ಅವ್ರು ಬಾದಾಮಿಯಲ್ಲಿ ನಿಲ್ಬೇಕಾಗಿತ್ತು, ಎಲ್ಲಿ ಬಾದಾಮಿಯಲ್ಲಿ ನಿಲ್ತಾ ಇಲ್ಲ ಅಂತ ಇವತ್ತು ಅಸೆಂಬ್ಲಿ ಕೊನೆ ಚುನಾವಣೆ ಭಾಷಣ ಮಾಡ್ತಾರೆ. ನನಗೆ ಮನೆ ಯಡಿಯೂರಪ್ಪ ಅವ್ರು ಕೇಳಕ್ ಬಯಸ್ತಾ ಇದ್ರಿ, ಇಷ್ಟೇ ನಿಮ್ಗೆ ಯಡಿಯೂರಪ್ಪ ಅವ್ರ ಮೇಲೆ ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರೀತಿ ಇದ್ರೆ ದಯಮಾಡಿ ಬಾದಾಮಿಗೆ ನಾವು ನಿರ್ಧರಿಸಿದ್ದ ನೀವು ಅನೌನ್ಸ್ ಮಾಡಿ ಘೋಷಣೆ ಮಾಡಿ ಈ ರಾಜ್ಯಕ್ಕೆ ಸಿದ್ದರಾಮಯ್ಯ ಅವ್ರು ಮಾಡಿರೋ ಕೊಡುಗು ಇದೆ, ಹಾಗಾಗಿ ಅವ್ರನ್ನ ನಾವು ಬಿಜೆಪಿ ಅವ್ರ ಅಭ್ಯರ್ಥಿ ಆಗಲ್ಲ ಅಂತ ಅನೌನ್ಸ್ ಮಾಡಿ ಸ್ವಾಮಿ. ಅದಕ್ಕೆ ಪ್ರೀತಿ ಅಂತ ಹೇಳ್ತೀವಿ ನಾವು, ಅದಕ್ಕೆ ಪ್ರೀತಿ ಅಂತ ಹೇಳ್ತೀವಿ. ನಿಮ್ಗೆ ಸಿದ್ದರಾಮಯ್ಯ ಬಗ್ಗೆ ಚಿಂತೆ, ನಮ್ಮ ನಾಯಕರ ಬಗ್ಗೆ ನಾವು ಚಿಂತೆ ಮಾಡ್ಬೇಕಾಗಿಲ್ಲ, ನೀವೇನ್ ಚಿಂತೆ ಮಾಡಬೇಕಾಗಿಲ್ಲ, ಈ ರಾಜ್ಯ ಚೆನ್ನಾಗಿದ್ದಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಚಿಂತೆ ಮಾಡಕ್ಕೆ ನೀವ್ಯಾರು? ನಮ್ಮ ನಾಯಕರ ಬಗ್ಗೆ ಚಿಂತೆ ಮಾಡಕ್ಕೆ ಏನ್ ಪ್ರೀತಿ ಸ್ವಾಮಿ, ಏನ್ ಪ್ರೀತಿ ಹುಟ್ಟಿದೆ? ಅಷ್ಟು ಪ್ರೀತಿನ ಬಿಟ್ಕೊಳ್ಳಿ ಸ್ವಾಮಿ. ಅನೌನ್ಸ್ ಮಾಡಿ ಅವರು ಏನಾರು ಬಂದು ಒಪ್ಕೊಂಡಿವಿ, ಅವ್ರಪ್ಪ ಯಡಿಯೂರಪ್ಪ ಅವರು ಒಳ್ಳೆ ಲೀಡರ್, ಈ ತರ ಬಿಟ್ಕೊಟ್ಟ ಪ್ರೀತಿ ಇದ್ರೆ ಬಿಟ್ಕೊಳ್ಳಿ ಸ್ವಾಮಿ. ಬೇಡ, ರಾಜ್ಯ ಜನ ಇದ್ದಾರೆ ಸಿದ್ದರಾಮಯ್ಯ, ರಾಜ್ಯ ಜನ ಇದ್ದಾರೆ, ನಾವು ಚಿಂತನೆ ಮಾಡ್ತೀರಿ, ನೀವೇನು ಚಿಂತನೆ ಮಾಡೋದು ನಮ್ಗೆ ಬೇಕಾಗಿಲ್ಲ ಅಂತ ಹೇಳಕ್ ಬಯಸ್ತಾ ಇದ್ರಿ.